ನಾವು ಈ ಬಣ್ಣಗಳಿಂದ ಆಟಾಡುವಾಗ ಎಷ್ಟು ಖುಷಿಪಟ್ಟು ಮಜುವಾಗಿ ಆಟಾಡ್ತೀವೋ ಅದೇ ತೆಗಿಬೇಕಾದ್ರೆ ಅಷ್ಟೇ ಕಷ್ಟಪಟ್ಟು ಉಜ್ಜಿ ಉಜ್ಜಿ ತೆಗಿತಾ ಇರ್ತೇವೆ ಹಾಗಾದರೆ ಫ್ರೆಂಡ್ಸ್ ಇಂದಿನ ವಿಡಿಯೋದಲ್ಲಿ ಬಣ್ಣ ಆಡುವ ಮುಂಚೆ ಈ ಕೆಲವೊಂದು ಟಿಪ್ಸ್ಗಳನ್ನು ನೀವು ಫಾಲೋ ಮಾಡೋದ್ರಿಂದ ನಿಮ್ಮ ಬಟ್ಟೆಗಳಲ್ಲಿ ಆಗಿರುವಂತಹ ಬಣ್ಣದ ಕಲೆಗಳಾಗಿರ್ಬೋದು ಮುಖದಲ್ಲಿ ಆಗಿರುವಂತಹ ಬಣ್ಣದ ಕಲೆಗಳು ಮೈ ಮೇಲಾಗಿರುವಂತಹ ಬಣ್ಣದ ಕಲೆಗಳು ಹಾಗೂ ಬ್ಯೂಟಿ ಟಿಪ್ಸ್ಗಳು ಕಾಮನ್ ಟಿಪ್ಸ್ಗಳು ಕ್ಲೀನಿಂಗ್ ಟಿಪ್ಸ್ಗಳನ್ನು ಕೂಡ ನಿಮ್ಮೊಂದಿಗೆ ಶೇರ್ ಮಾಡ್ತಾ ಇದ್ದೀನಿ ಹಾಗಾದರೆ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಹಾಗೂ ಶೇರ್ ಮಾಡೋದನ್ನು ಮರೆಯಬೇಡಿ ನೀವು ಹೋಳಿ ಹಬ್ಬ ಆಟಾಡೋಕ್ಕೆ ಮುಂಚೆ ಹಬ್ ಬಣ್ಣಗಳಿಂದ ಆಟಾಡುವ ಮುಂಚೆ ಕೂದಲುಗಳಿಗೆ ನೀವು ಚೆನ್ನಾಗಿ ತೆಂಗಿನಕಾಯಿ ಎಣ್ಣೆಯಿಂದ ಮಸಾಜ್ ಮಾಡ್ಕೊಳ್ಳಿ ಸ್ವಲ್ಪ ತೆಂಗಿನಕಾಯಿ ಎಣ್ಣೆಯನ್ನು ಹಚ್ಕೊಳ್ಳಿ ತೆಂಗಿನಕಾಯಿ ಎಣ್ಣೆಯನ್ನು ಹಚ್ಲಿಕ್ಕೆ ಹೇಳಿದ್ದಾರೆ ಅಂದ್ಬಿಟ್ಟು ತುಂಬಾ ಜಾಸ್ತಿ ಹಚ್ಕೊಂಡು ಹೋಗಬೇಡಿ ಇಳಿಯುವಷ್ಟು ಹಚ್ಕೊಂಡು ಹೋಗಬೇಡಿ ಯಾಕಂದರೆ ಅದು ನಿಮಗೆ ಇರಿಟೇಷನ್ ಆಗುತ್ತೆ ಸೊ ಸ್ವಲ್ಪ ಮೇಲ್ಗಡೆಯಿಂದ ಚೆನ್ನಾಗಿ ನೀವು ತೆಂಗಿನಕಾಯಿ ಎಣ್ಣೆಯನ್ನು ಹಚ್ಕೊಂಡು ಹೋಗಿ ಸೊ ಇದರಿಂದ ಕೂದಲು ಡ್ಯಾಮೇಜ್ ಆಗೋದಿಲ್ಲ ಜೊತೆಗೆ ಕೂದಲುಗಳಿಗೆ ಬಣ್ಣ ತಾಗಿದ್ರೂ ಕೂಡ ಅಷ್ಟೊಂದು ತೆಗೆಯುವಾಗ ನಿಮಗೆ ಪ್ರಾಬ್ಲಮ್ ಆಗೋದಿಲ್ಲ ಕೂದಲು ಬಿಡೋದು ಕಾಮನು ಎಲ್ರಿಗೂ ತುಂಬ ಇಷ್ಟ ಆಗುತ್ತೆ ಕೂದಲು ಬಿಡೋದು ಸೊ ಕೂದಲು ಬಿಡೋದ್ರಿಂದ ಬಣ್ಣಗಳಿಂದಾಗಿ ನಿಮ್ಮ ಕೂದಲು ಡ್ಯಾಮೇಜ್ ಆಗುತ್ತೆ ಆದ್ದರಿಂದಾಗಿ ಆದಷ್ಟು ಟೈ ಮಾಡಿ ಬಂದ ರೀತಿಯಲ್ಲಿ ಮಾಡ್ಕೊಳ್ಳಿ ಪೋನಿ ಟೈಲನ್ನು ಹಾಕ್ಕೊಳ್ಬೋದು ಈ ರೀತಿಯಾಗಿ ಮಾಡೋದ್ರಿಂದ ಕೂದಲುಗಳು ಅಷ್ಟೊಂದು ಡ್ಯಾಮೇಜ್ ಕೂಡ ಆಗೋದಿಲ್ಲ ಹೋಲಿ ಆಡುವ ಮುಂಚೆ ಥ್ರೆಡಿಂಗು ವ್ಯಾಕ್ಸಿಂಗ್ ಎಲ್ಲ ಮಾಡಬೇಡಿ ಅದ್ರ ಬದಲು ನೀವು ಹೋಲಿ ಆಡಿದ ನಂತರ ಬಣ್ಣ ಎಲ್ಲ ಹೋಗಾದ ನಂತರ ನೀವು ಥ್ರೆಡಿಂಗು ವ್ಯಾಕ್ಸಿಂಗ್ ಎಲ್ಲ ಮಾಡಿದರೆ ಚೆನ್ನಾಗಿರುತ್ತೆ ಜೊತೆಗೆ ನೀವು ಹೊರಗಡೆ ಹೋಗುವಾಗ ನಿಮ್ಮ ಕೈ ಕಾಲುಗಳಿಗೆ ನೀವು ಚೆನ್ನಾಗಿ ಮಾಯಶ್ಚರೈಸರನ್ನು ಹಚ್ಕೊಳ್ಳಿ ಅಥವಾ ನೀವು ಸನ್ಸ್ಕ್ರೀನನ್ನು ಕೂಡ ಹಚ್ಕೊಳ್ಬೋದು ಸೊ ಹೊರಗಡೆ ಬಿಸಿಲು ಜಾಸ್ತಿ ಇರೋದರಿಂದ ಸನ್ಸ್ಕ್ರೀಮನ್ನು ನೀವು ಹಚ್ಕೊಳ್ಳಿ ಎಸ್ ಪಿ ಎಫ್ ಟ್ವೆಂಟಿ ಫೈಯಿಂದ ಫಿಫ್ಟಿವರೆಗೂ ಕೂಡ ನೀವು ಹಚ್ಕೊಳ್ಬೋದು ಹಾಗೂ ನಿಮ್ಮ ಕೈ ಕಾಲುಗಳನ್ನೆಲ್ಲ ನಿಮ್ಮ ಮೈಯನ್ನೆಲ್ಲ ಚೆನ್ನಾಗಿ ಮಾಯಶ್ಚರೈಸ್ ಕೂಡ ಮಾಡ್ಕೊಳ್ಬೋದು ನಿಮ್ಮ ಹತ್ರ ಈ ಕ್ರೀಮ್ಸ್ಗಳು ಮಾಯ್ಚರೈಸರು ಇಲ್ಲ ಅಂತಂದರೆ ಡೋಂಟ್ ವರಿ ನೀವು ತೆಂಗಿನಕಾಯಿ ಎಣ್ಣೆಯನ್ನು ಹಚ್ಕೊಳ್ಳಿ ಅಥವಾ ನೀವು ವಸ್ಲಿನನ್ನು ಕೂಡ ಹಚ್ಕೊಳ್ಬೋದು ಬಣ್ಣಗಳಿಂದ ಆಟಾಡುವಾಗ ಈ ಉಗುರುಗಳಲ್ಲಿ ಬಣ್ಣ ಸಿಕ್ಕಿರುತ್ತೆ ಸೊ ಅದನ್ನು ಕ್ಲೀನ್ ಮಾಡಲಿಕ್ಕೆ ತುಂಬಾ ಡಿಫಿಕಲ್ಟ್ ಆಗುತ್ತೆ ಸೊ ಅದರಿಂದಾಗಿ ನಿಮ್ಮ ಉಗುರುಗಳಿಗೆ ನೀವು ನೇಲ್ಪೇಂಟನ್ನು ಹಚ್ಬೌದು ಪೇಂಟನ್ನು ಹಚ್ಚುವ ಮುಂಚೆ ನೀವು ಟ್ರಾನ್ಸ್ಪರೆಂಟ್ ಆಗಿರುವ ಪೇಂಟನ್ನು ಹಚ್ಚಿ ನಂತರ ಡಾರ್ಕ್ ಕಲರಿನ ಪೇಂಟನ್ನು ನಿಮ್ಮ ಉಗುರುಗಳಿಗೆ ಚೆನ್ನಾಗಿ ಎರಡು ಮೂರು ಕೋಟನ್ನು ಹಚ್ಕೊಳ್ಳಿ ಸೊ ಹೋಳಿ ಆಡಿದ ನಂತರ ನೀವು ಈ ಪೇಂಟನ್ನು ರಿಮೂವ್ ಮಾಡ್ಕೊಳ್ಬೋದು ಜೊತೆಗೆ ನಿಮ್ಮ ಬಣ್ಣಗಳು ಕೂಡ ಕ್ಲೀನಾಗಿರುತ್ತೆ ನಿಮ್ಮ ಉಗುರುಗಳು ತುಂಬಾ ಜಾಸ್ತಿ ದೊಡ್ಡದಾಗಿದ್ದರೆ ಸೊ ಉಗುರುಗಳ ಒಳಗಡೆನೂ ಕೂಡ ನೀವು ಪೇಂಟನ್ನು ಹಚ್ಕೋಬೋದು ಸೊ ಈ ರೀತಿಯಾಗಿ ನೀವು ಬಣ್ಣಗಳಿಂದ ಉಗುರುಗಳನ್ನು ಪ್ರೊಟೆಕ್ಟ್ ಮಾಡಿಕೊಳ್ಬೋದು ಜೊತೆಗೆ ನೀವು ಹೊರಗಡೆ ಹೋಗುವಾಗ ಬಣ್ಣ ಆಡಲಿಕ್ಕೆ ಹೋಗುವಾಗ ವ್ಯಾಸ್ಲಿನನ್ನು ಕೂಡ ನಿಮ್ಮ ಉಗುರುಗಳಿಗೆ ಹಚ್ಚಿದಾಗ ಉಗುರುಗಳಿಗೆ ಅಷ್ಟೊಂದು ಬಣ್ಣ ಕೂಡ ತಾಗೋದಿಲ್ಲ ಹಾಗೂ ಕ್ಲೀನ್ ಮಾಡಲಿಕ್ಕೂ ಸಹ ತುಂಬಾ ಈಸಿಯಾಗಿರುತ್ತೆ ನೆಕ್ಸ್ಟ್ ಕ್ಲೀನಿಂಗ್ ಟಿಪ್ಸು ಸೊ ನಾವು ಬಣ್ಣಗಳನ್ನು ಆಡಿದಾಗ ಬಣ್ಣ ಎಲ್ಲ ಕಡೆಯಲ್ಲೂ ಚಲ್ಲಿರತ್ತೆ ಸೋಫಾ ಮೇಲೆ ಚೇರ್ ಮೇಲೆ ಕೆಳಗಡೆ ಎಲ್ಲ ಕಡೆಯಲ್ಲೂ ಚೆಲ್ಲಿರುತ್ತೆ ನೀವು ಅದನ್ನು ಹಸಿ ಬಟ್ಟೆಯಿಂದ ಕ್ಲೀನ್ ಮಾಡಬೇಡಿ ಹಸಿ ಬಟ್ಟೆಯಿಂದ ಕ್ಲೀನ್ ಮಾಡಿದಾಗ ಎಲ್ಲ ಕಡೆಯೂ ಇದು ಸ್ಪ್ರೆಡ್ ಆಗುತ್ತೆ ಆದ್ದರಿಂದ ನೀವು ಒಣ ಬಟ್ಟೆಯಿಂದ ಮೊದಲು ಈ ಬಣ್ಣಗಳನ್ನೆಲ್ಲ ತೆಕ್ಕೊಳ್ಳಿ ಜಾಡಿಸ್ಕೊಳ್ಳಿ ಕೆಳಗಡೆ ನೆಲದ ಮೇಲೆ ಬಿದ್ದಿರುವಂತಹ ಬಣ್ಣವನ್ನೆಲ್ಲ ಮೊದಲು ಗಸಬರ್ಗೆಯಿಂದ ಗುಡಿಸ್ಕೊಳ್ಳಿ ನಂತರ ನೀವು ಮಾಪ್ ಹಚ್ಚಿ ಅಥವಾ ಹಸಿ ಬಟ್ಟೆಯಿಂದ ಕ್ಲೀನ್ ಮಾಡಿದಾಗ ಚೆನ್ನಾಗಿ ಕ್ಲೀನಾಗಿರುತ್ತೆ ಸ್ಪೆಷಲಿ ಮಕ್ಕಳು ನೆಲದ ಮೇಲೆ ಈ ಬಣ್ಣಗಳನ್ನು ನೀರನ್ನೆಲ್ಲ ಹಾಕ್ಬಿಟ್ಟು ತುಂಬಾ ರಾಡಿ ಮಾಡಿಡ್ತಾರೆ ಸೊ ಟೈಲ್ಸ್ಗಳ ಅಂಚಲ್ಲೆಲ್ಲ ಬಣ್ಣದ ಕಲೆಗಳಾಗತ್ತೆ ಅದನ್ನು ತೆಗಿಲಿಕ್ಕೆ ನೀವು ವಿನೆಗರು ಹಾಗೂ ಬೇಕಿಂಗ್ ಸೋಡಾವನ್ನು ಮಿಕ್ಸ್ ಮಾಡಿಬಿಟ್ಟು ಒಂದು ಲಿಕ್ವಿಡ್ ಥರ ಮಾಡ್ಕೊಳ್ಳಿ ನಂತರ ಒಂದು ಬಟ್ಟೆಯಿಂದ ಕ್ಲೀನ್ ಮಾಡ್ಕೊಳ್ಳಿ ಚೆನ್ನಾಗಿ ಕ್ಲೀನ್ ಆಗಿರುತ್ತೆ ನಾರ್ಮಲಿ ಹೋಲಿ ಆಡುವಾಗ ವೈಟ್ ಬಟ್ಟೆಗಳನ್ನು ಹಾಕ್ತಾರೆ ಸೊ ಇನ್ನೂ ಕೆಲವೊಬ್ಬರು ವೈಟ್ ಬಟ್ಟೆಗಳು ಬೇಗನೆ ಹಾಳಾಗತ್ತೆ ಅಂದ್ಬಿಟ್ಟು ವೈಟ್ ಬಟ್ಟೆಗಳನ್ನು ಹಾಕೋದಿಲ್ಲ ಸೊ ಇವತ್ತು ನಾನು ಒಂದು ಸೂಪರ್ ಟಿಪ್ಸನ್ನು ನಿಮಗೆ ಹೇಳ್ಕೊಡ್ತಾ ಇದ್ದೀನಿ ನೋಡಿ ಸೊ ನಿಮ್ಮದು ಯಾವುದೇ ಲೈಟ್ ಕಲರ್ ಬಟ್ಟೆ ಆಗಿರ್ಬೋದು ವೈಟ್ ಕಲರ್ ಬಟ್ಟೆ ಆಗಿರ್ಬೋದು ನಿಮ್ಮ ಬಟ್ಟೆಗಳಿಗೆ ಆಗಿರುವಂಥ ಬಣ್ಣಗಳನ್ನು ತೆಗಿಲಿಕ್ಕೆ ಮೊದಲು ನೀವು ಹಾಕಿರುವಂತಹ ಬಟ್ಟೆಗಳನ್ನು ಚೆನ್ನಾಗಿ ಎರಡು ಮೂರು ಸರಿ ನಾರ್ಮಲ್ ನೀರಿನಿಂದ ವಾಶ್ ಮಾಡ್ಕೊಳ್ಳಿ ನಂತರ ಇನ್ನೊಂದು ಪಾತ್ರೆಯಲ್ಲಿ ನೀವು ಒಂದು ಮುಷ್ಲಾದಷ್ಟು ಫ್ಯಾಬ್ರಿಕ್ ವೈಟ್ನರ್ ನಾನಿಲ್ಲಿ ರಿನ್ ತಗೊಂಡಿದ್ದೀನಿ ರಿನ್ ಫ್ಯಾಬ್ರಿಕ್ ವೈಟ್ನರ್ ಇದು ಆಲ ಅಂತಲೂ ಕರೀತಾರೆ ಸೊ ಒಂದು ಮುಶಲೋದಷ್ಟು ಯೂಸ್ ಮಾಡ್ತಾ ಇದ್ದೀನಿ ಇದನ್ನು ನಾನು ಈ ನೀರಿನಲ್ಲಿ ಹಾಕಿಬಿಟ್ಟು ಈ ಕಲೆಯಾಗಿರುವಂತಹ ಬಟ್ಟೆಗಳನ್ನು ಅದರಲ್ಲಿ ಇದ್ದೇನೆ ಇದನ್ನು ಒಂದು ಅರ್ಧ ತಾಸುವರೆಗೆ ನೀವು ನೆನೆಸಲಿಕ್ಕೆ ಹಾಕಿ ಅರ್ಧ ತಾಸಿನ ನಂತರ ನೀವು ಆಗಿ ಕ್ಲೀನ್ ಮಾಡ್ಕೊಳ್ಬೋದು ಸೊ ನೀವು ಉಜ್ಜುವಂತಹ ಅವಶ್ಯಕತೆಯೂ ಇರೋದಿಲ್ಲ ಬಟ್ಟೆಗಳಿಗೆ ಚೆನ್ನಾಗಿ ಕ್ಲೀನಾಗಿರುತ್ತೆ ಸೊ ಇದನ್ನು ನೀವು ಯೂಸ್ ಮಾಡ್ಬೋದು ನೀವು ಬಣ್ಣ ಆಟಾಡಲಿಕ್ಕೆ ಹೊರಗಡೆ ಹೋಗುವ ಮುಂಚೆನೇ ನೀವು ಸ್ನಾನ ಮಾಡಿದ ನಂತರ ಯಾವ ಬಟ್ಟೆಯನ್ನು ಹಾಕಬೇಕು ಅಂತ ಡಿಸೈಡ್ ಮಾಡಿರ್ತೀರೋ ಆ ಬಟ್ಟೆಯನ್ನು ಬಾತ್ರೂಮಲ್ಲಿ ಇಟ್ಟು ಹೋಗಿ ನಂತರ ನೀವು ಡೈರೆಕ್ಟಾಗಿ ಬಂದುಬಿಟ್ಟು ಸ್ನಾನ ಮಾಡ್ಬೋದು ಇಲ್ಲ ಅಂತಂದರೆ ನಿಮ್ಮ ಕೈ ಮೈಗೆ ಹಚ್ಚಿರುವಂತಹ ಕಲರು ಬೇರೆ ಬಟ್ಟೆಗಳಿಗೂ ಕೂಡ ತಾಗತ್ತೆ ಹಾಗೂ ಬೇರೆ ವಸ್ತುಗಳಿಗೂ ಕೂಡ ತಾಗತ್ತೆ ಆದ್ದರಿಂದ ಈ ಟ್ರಿಕನ್ನು ಫಾಲೋ ಮಾಡಿ ಕಿವಿಯ ಒಳಗಡೆ ಬಣ್ಣ ಹೋಗದೇ ಇರಲಿಕ್ಕೆ ನೀವು ಹತ್ತಿಯನ್ನು ಇಟ್ಕೊಳ್ಬೋದು ಸೊ ಕಿವಿಯ ಹಿಂದ್ಗಡೆ ಕಾರ್ನರಲ್ಲಿ ಬಣ್ಣ ಹೋದರೆ ಬೇಗನೆ ತೆಗಿಲಿಕ್ಕೆ ಕಷ್ಟ ಆದರೆ ನೀವು ಸ್ವಲ್ಪ ವ್ಯಾಸ್ಲಿನು ಅಥವಾ ಎಣ್ಣೆಯನ್ನು ಅಥವಾ ಮಾಯಿಶ್ಚರೈಸರನ್ನು ಕೂಡ ಹಚ್ಕೊಂಡು ಹೋಗ್ಬೋದು ಕಣ್ಣುಗಳಿಗೆ ಬಣ್ಣ ಹೋಗದೆ ಇರಲಿಕ್ಕೆ ನೀವು ಸನ್ ಗ್ಲಾಸಸನ್ನು ಯೂಸ್ ಮಾಡಬಹುದು ಸೊ ಹೊರಗಡೆ ಬಿಸಿಲಿರುತ್ತೆ ನೀವು ಸನ್ ಗ್ಲಾಸಸನ್ನು ಯೂಸ್ ಮಾಡಿದರೆ ಟೂ ಇನ್ ಒನ್ ಕೆಲಸ ಆಗುತ್ತೆ ನಿಮ್ಮ ಕಣ್ಣುಗಳಿಗೆ ಪ್ರೊಟೆಕ್ಷನ್ ಸಿಗುತ್ತೆ ಹಾಗೂ ಬಣ್ಣಗಳಿಂದಲೂ ಕೂಡ ನಿಮಗೆ ಪ್ರೊಟೆಕ್ಷನ್ ಸಿಗುತ್ತೆ ಹಾಗೂ ನೀವು ಸ್ಟೈಲಿಶ್ ಆಗಿಯೂ ಕೂಡ ಕಾಣ್ತೀರಾ ಬಣ್ಣಗಳನ್ನು ಆಡುವಾಗ ಸಾಧ್ಯವಾದರೆ ನೀವು ಕಾಟನ್ ಬಟ್ಟೆಗಳನ್ನೇ ಹಾಕಿ ಯಾಕಂದರೆ ಕಾಟನ್ ಬಟ್ಟೆಗಳು ಲೈಟ್ ಆಗಿರುತ್ತೆ ಜೀನ್ಸನ್ನು ಅವಾಯ್ಡ್ ಮಾಡಿ ಯಾಕಂದರೆ ನೀವು ನೀರಲ್ಲೆಲ್ಲ ಆಟಾಡ್ತಾ ಇರ್ತೀರ ಸೊ ಜೀನ್ಸು ಆಗುತ್ತೆ ಹಾಗೂ ನಿಮಗೆ ಇನ್ಫೆಕ್ಷನ್ ಆಗುವಂತಹ ಸಾಧ್ಯತೆ ಕೂಡ ಇರುತ್ತೆ ಆದ್ದರಿಂದ ಜೀನ್ಸನ್ನು ಅವಾಯ್ಡ್ ಮಾಡಿ ಜೊತೆಗೆ ಫುಲ್ ಸ್ಲೀವ್ಸ್ ಇರುವಂತಹ ಬಟ್ಟೆಗಳನ್ನು ಹಾಕಿದರೆ ಚೆನ್ನಾಗಿರುತ್ತೆ ಸೊ ಸ್ನೇಹಿತರೆ ನಾನು ಹೇಳಿರುವಂತಹ ಈ ಟಿಪ್ಸ್ಗಳೆಲ್ಲ ಫಾಲೋ ಮಾಡಿ ನಿಮಗೆ ಖಂಡಿತವಾಗ್ಲೂ ಯೂಸ್ಫುಲ್ ಆಗುತ್ತೆ ಸೊ ಈ ಯಾವ ಟಿಪ್ಸು ನಿಮಗೆ ಇಷ್ಟ ಆಯಿತು ಅಂತ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಸೊ ಈ ಟಿಪ್ಸ್ಗಳೆಲ್ಲ ನಿಮಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಆದಷ್ಟು ಈ ವಿಡಿಯೋವನ್ನು ಶೇರ್ ಮಾಡಿ ಹಾಗೂ ಚಾನಲ್ಗೆ ಇನ್ನೂವರೆಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ